ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ರೈತ ನೀನೇ ದೇಶ, ರೈತ ನೀನೇ ದೇಶ, ಮೆಚ್ಚುವ ನಿನ್ನ ಕಾಯಕ ಈಶ, ಇದನ್ನ ನಾದಬ್ರಹ್ಮ ಹಂಸಲೇಖವರು ಅದ್ಭುತವಾಗಿ ದೊರೆ ಸಿನಿಮಾದಲ್ಲಿ ಬಳಸಿದ್ದಾರೆ. ಅದೇ ರೀತಿಯ ಒಂದು ರೈತನ ಒಂದು ಒಳಗಿನ ಅರ್ಜಿದೆಯಲ್ಲ, ಅವನಲ್ಲೊಂದು ಕಿಚ್ಚಿದೆಯಲ್ಲ, ಅದನ್ನು ಹೇಳೋದಕ್ಕೆ ಬರ್ತಾ ಇದ್ದಾನೆ ಕ್ಷೇತ್ರಪತಿ. ಪ್ರತಿ ಊರಿಗೂ ಒಬ್ಬ ಕ್ಷೇತ್ರಪತಿ ಇರಬೇಕು. ನಾವು ರೈತನನ್ನ ದೇವರಾಗಿ ತೋರ್ಸಕ್ ಬರ್ತಾ ಇಲ್ಲ, ರೈತನ ಒಬ್ಬ ಮನುಷ್ಯನಾಗಿ ತೋರ್ಸಕ್ ಬರ್ತಾ ಇದೀವಿ ಅಂತ ಹೇಳಿ. ಇದು ನನ್ನ ಜೋಶ್ ಈ ಸಿನಿಮಾ ಟ್ರೈಲರ್ ನೋಡಾದ್ಮೇಲೆ. ಆದ್ರೆ ಆಕ್ಚುಲಿ ಜೋಶ್ ಇವರು ಈಗಿರೋದು, ಯಾಕಂದ್ರೆ ನಮ್ಮ ಜೊತೆಗೆ ಅರ್ಚನಾ ಜೋಶ್ ಇದ್ದಾರೆ ಕಟಗಳನ್ನ. ಇವರೀಗ ಪರಿಪಾತ್ರ ಅಷ್ಟೇ ಅಲ್ಲ, ಅವರು ನಮ್ಮಂತೆ ಜರ್ನಲಿಸ್ಟ್. ಅವರು ಈಗ ಖಡಕ್ ಕ್ವಶನ್ ನವೀನ್ ಅವ್ರಿಗೆ ಕೇಳಕ್ ರೆಡಿಯಾಗಿದ್ದಾರೆ. ಒಂದು ಚಾರ್ಟ್ ಎಲ್ಲ ಬರ್ಕೊಂಡಿದ್ದಾರೆ, ಕನ್ನಡಿ ಎಲ್ಲ ನೋಡಿದ್ರು, ನೀರೆಲ್ಲ ಕುಡಿದ್ರು, ಏನ್ ಹೇಳ್ತಾರೆ, ಏನ್ ಕತೆ ಮೇಡಮ್, ಎಲ್ಲ ಕ್ವಶನ್ ಎಲ್ಲ ಕಟಗಳಿದ್ದೀರಾ? ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಬೇಗ ನನಗೆ ಈ ಸ್ಥಾನ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಜೂನಿಯರ್ನ ಇಷ್ಟು ಚೆನ್ನಾಗಿ ನಡೆಸ್ಕೋತಿದ್ದೀರಾ, ಈ ಅವಕಾಶಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಇನ್ನು ನವೀನ್ ಶಂಕರ್ ಅವ್ರ ಕಡೆ ಬರೋದಾದ್ರೆ, ಹೇಗಿದ್ದೀರಿ? ಆರಾಮ್ ಮೇಡಮ್, ನೀವು ಆರಾಮಿದ್ದೀರಿ? ನಾವ್ ಯಾವಾಗ್ಲೂ ಚೆನ್ನಾಗಿರ್ತೀವಿ, ಜರ್ನಲಿಸ್ಟ್ ಅಲ್ವಾ. ಸೊ ನಿಮ್ಮ ಕ್ಷೇತ್ರದ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಕಥೆನ ನೀವು ಮಾಡ್ತಾ ಇದ್ದೀರಾ, ಅಲ್ಲಿನ ರೈತರ ಬಗ್ಗೆ ಮಾಡ್ತಾ ಇದ್ದೀರಾ. ಪರವಾಗಿಲ್ಲ, ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸರ್, ನಿಮ್ಮ ಜಾಗ ರೀಟೇಕ್. ಸೊ ನಿಮ್ಮ ಜಾಗದ ಕತೆ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀರಾ, ಅಂತದ್ ಏನಿದೆ ರೀ ನಿಮ್ಮ ಊರು ಕಡೆ, ಏನ್ ಕತೆ ಹೇಳಕ್ ಹೊರಟಿದ್ದೀರಾ? ಖಡಕ್ ರೊಟ್ಟಿ ಖಾರ ಅಷ್ಟಲ್ಲ ಮೇಡಮ್, ಖಾರ ತಿಂದ ಕಣ್ಣೀರ್ ಬರ್ತಾವಲ್ಲ, ಆತರ ಕಣ್ಣೀರ್ ಕತೆನೂ ಅದಾವು. ನಮ್ಮ ಭಾಗದಾಗ ಏನ್ ಸಮಸ್ಯೆಗಳದಾವು ಅಂದ್ರೆ ರೈತಾಪಿ ವರ್ಗಕ್ಕೆ ಅದಷ್ಟ ಅಲ್ದ, ಅಂದ್ರೆ ನಮ್ಮ ಭಾಗದಾಗ ನಡೆಯುವಂತ ಕತೆ ಇರ್ಬೋದು, ಬಟ್ ಅದು ಬೇರೆ ಭಾಗಕ್ಕೂ ತಲುಪುವಂತದ್ದ ಇದು. ಎಲ್ಲಾ ಕಡೆನೂ ರೈತರದ್ದಾರ, ಬಟ್ ಮೋರ್ ಆರ್ ಲೆಸ್ ಆ ಸಮಸ್ಯೆಗಳು ಸಿಮಿಲರ್ ಇರ್ತವೆ. ಕಾಫಿ ಬೆಳೆಯೋರ್ಗಾಗಿರ್ಬೋದು, ಇಲ್ಲ ಕಬ್ಬು ಬೆಳೆಯೋರ್ಗೂ ಆಗಿರ್ಬೋದು, ಅಡಿಕೆ ಬೆಳೆಯೋರ್ಗೂ ಆಗಿರ್ಬೋದು, ಜೋಳ ಗೋಧಿ ಬೆಳೆಯೋರ್ಗೂ ಆಗಿರ್ಬೋದು. ಸೊ ಕಲೆಕ್ಟಿವ್ ಆಗಿ ಏನ್ ಸಮಸ್ಯೆ ಅದೋ ಅದು ಕಲೆಕ್ಟಿವ್ ಆಗಿ ಏನ್ ಸೊಲ್ಯೂಷನ್ ತಗೋಬೋದು ಅದ್ರ ಬಗ್ಗೆ ಪಿಕ್ಚರ್ ಮಾಡಿವಿ. ಅದು ನಮ್ ಕಡೆ ಪಿಕ್ಚರ್ ಮಾಡಿವಿ. ಸೊ ಏನ್ ಹಾಗಾದ್ರೆ ನಿಮ್ ಸಿನಿಮಾದಲ್ಲಿ ಬರೀ ಸಮಸ್ಯೆಗಳ ಬಗ್ಗೆನೆ ಕುತ್ಕೊಂಡು ಮಾತಾಡಿದಿರಾ, ಅಥವಾ ಅದಕ್ಕೆ ಏನಾದ್ರೂ ಪರಿಹಾರದ ಬಗ್ಗೆನೂ ಏನಾದ್ರೂ ಹೇಳಿದಿರಾ? ಇಲ್ಲ ಮೇಡಮ್, ಇದ್ರ ಪರಿಹಾರದ ಬಗ್ಗೆ ಹೇಳಿವ್ರಿ. ಆಮೇಲೆ ಇದ್ರಾಗ ಒಂದ್ ದೊಡ್ಡ ಹೋರಾಟದ ಹಾದಿ ಐತಿ ಇದ್ರಾಗ. ಆ ಹೋರಾಟಕ್ಕೆ ಒಂದ್ ಇನ್ನೊಂದು ಶಕ್ತಿಯಾಗಿ ಒಬ್ರು ಬರ್ತಾರ, ಅವರು ಬೆಂಗಳೂರಿಂದ ಬರ್ತಾರ. ಅವ್ರ ಹೆಸರು ಭೂಮಿಕಾ ಅಂತ. ಬಸವನ್ ಜೊತೆ ಹೋರಾಟಕ್ಕೆ ಭೂಮಿಕಾ ಜ್ಯೋತಿ ಆಗ್ತಾರ, ಅಲ್ಲಿಂದ ಒಂದು ಸೊಲ್ಯೂಷನ್ ಕಡೆಗೆ ಬರ್ತೀವಿ. ಸೊ ನೀವು ಟ್ರೈಲರ್ ಲಾಂಚ್ ಈವೆಂಟ್ ಅಲ್ಲಿ ಕೂಡ ಸಾಕಷ್ಟು ರೈತರ ಬಗ್ಗೆ ಅವ್ರ ಪರವಾಗೆಲ್ಲ ಮಾತಾಡ್ತಾ ಇದ್ರಿ, ಅಂದ್ರೆ ನಿಮ್ ಪ್ರಕಾರ ರೈತ ಅಂದ್ರೆ ಏನು, ಆಮೇಲೆ ಅವ್ರಿಗೆ ನಿಮ್ ಸಿನಿಮಾದಲ್ಲಿ ನೀವು ಯಾವ ಸ್ಥಾನಮಾನ ಕೊಟ್ಟಿದ್ದೀರಾ ಅಂತ? ಈಸ್ ಅ ಹೀರೋ. ಹೀರೋ ಅಂದ್ರೆ ಗೊತ್ತಲ್ಲ, ಈಸ್ ಅ ಹೀರೋ. ಬಟ್ ಏನಂದ್ರೆ ನಾವೆಲ್ಲರೂ ಅವನ್ನ ಹೀರೋಗಿನ ಮೇಲೆ ಹೋಗಿ ದೇವ್ರಿಗೆ ಇವರು ಅಂತ ಮಾಡಿ, ದೇವ್ರ ಅಂದ್ರೆ ಮುಗೀತಲ್ಲ, ದೇವ್ರಿಗೆ ನಾವೇನು ಕೇಳಬೇಕಾಗಿಲ್ಲ, ಎಲ್ಲ ದೇವ್ರ ಹತ್ರ ನಾವು ಕೇಳ್ತಿರ್ತೀವಿ. ಹಿಂಗಾಗಿ ಅವನ ಸಮಸ್ಯೆಗೆ ಧ್ವನಿ ಆಗೋದು ಕಮ್ಮಿ ಆಗೈತಿ. ಬಟ್ ಅವನ ಸೀರಿಯಸ್ ನೋಡಿ ನಮ್ಗೆ ರೈತ ಚಳುವಳಿಗಳು ಭಾಳ ಆಗ್ಯಾವು, ಕರ್ನಾಟಕದಾಗ ಆಗ್ಯಾವು, ಆಂಧ್ರದಾಗ ಆಗ್ಯಾವು. ಬಟ್ ಇತ್ತೀಚಿನ ದಿನಗಳ ಒಳಗೆ ಒಂದಿಷ್ಟು ಇನ್ನು ಸ್ವಲ್ಪ ಹೆಚ್ಚಿನ ಧ್ವನಿ ಬರಬೇಕು, ಇನ್ನೂ ಹೆಚ್ಚಿನ ಗಮನ ಬರಬೇಕು, ಸಮಸ್ಯೆಗಳು ಕ್ಲಿಯರ್ ಆಗಬೇಕು ಅನ್ನೋದು ನನ್ನ ಭಾವನೆ. ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಸ್ಲೋಗನ್ ಇತ್ತಲ್ಲ, ಹಂಗೆ ಒಬ್ಬ ಸೈನಿಕನಿಗೆ ಏನು ಗೌರವ ಸಲ್ಲಿಸ್ತೀವಿ, ರೈತನಿಗೂ ಆ ಗೌರವ ಸಲ್ಲಬೇಕು. ಬಹಳ ಚೆನ್ನಾಗಿ ಹೇಳಿದ್ರಿ. ಸೊ ಪ್ರತಿ ಕ್ಷೇತ್ರದಲ್ಲೂ ಕ್ಷೇತ್ರಪತಿ ಯಾಕಿರ್ಬೇಕು ನವೀನ್? ಯಾಕಿರ್ಬೇಕಲ್ಲ, ಅದರ ಅವ್ರದ ಗತಿ ಇದು. ಅದರ್ ಮೇಡಮ್ ಅವ್ರದ ಕತೆ ಇದು. ಪ್ರತಿ ಕ್ಷೇತ್ರದಾಗಿರುವಂತ ಕ್ಷೇತ್ರಪತಿ ಬಗ್ಗೆನೇ ಕತೆ ಇದು. ಬಟ್ ಈ ಕ್ಷೇತ್ರಪತಿ ಏನ್ ಮಾಡ್ತಾನಲ್ಲ, ಅಂದ್ರೆ ಯಾವ ರೀತಿಯ ಒಂದು ಹಾದಿ ಹಿಡಿತಾನಲ್ಲ, ಆ ಹಾದಿ ಎಲ್ಲರೂ ಹಿಡಿಲಿ ಅಂತ ನಾ ಬಯಸ್ತೀನಿ. ಯಾಕಂದ್ರೆ ನಾವು ಗಂಡ್ಲು ಕಿತ್ತಿ ಕಿರ್ಚ ತನಕ ಇಲ್ಲಿ ಯಾರಿಗೂ ಕೇಳ್ಸಂಗ ಇಲ್ಲ. ಸೊ ನಾವಿವಾಗ ನೋಡ್ರಿ, ಈಗ
ಕಾವೇರಿ ಇಶ್ಯೂ ಅಂತ ಬಂದಾಗ ಬರೀ ರೈತರಷ್ಟೇ ಬಂದು ಪ್ರೊಟೆಸ್ಟ್ ಮಾಡಲಿಲ್ಲ, ಅದ್ರ ಜೊತೆಗೆ ಎಲ್ಲರೂ ಬಂದ್ರು, ಎಲ್ಲರೂ ಕೂಡಿದ್ರು. ಯಾಕಂದ್ರೆ ಧ್ವನಿ ದೊಡ್ಡದಾಗಬೇಕಾಗಿತ್ತು. ಸೊ ಆತರ ದೊಡ್ಡ ಧ್ವನಿ ಇಲ್ಲಿಂದ ಆಗ್ಲಿ ಅಂತ ಬಯಸ್ತೀನಿ. ಆಮೇಲೆ ಆತರ ಧ್ವನಿ ಪ್ರತಿ ಕ್ಷೇತ್ರದಲ್ಲೂ ಆಗ್ಲಿ ಅಂತ ಬಯಸ್ತೀನಿ, ಕ್ಷೇತ್ರಪತಿಯಿಂದ ಶುರು ಆಗ್ಲಿ ಅಂತ ಬಯಸ್ತೀನಿ. ನಿಮ್ಮ ಆಸೆ, ಆಕಾಂಕ್ಷೆ, ಅಭಿಲಾಷೆ, ನಿರೀಕ್ಷೆ ಎಲ್ಲವೂ ಪೂರೈಸಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಿಮ್ಮ ಸಿನಿಮಾದಲ್ಲಿ ಒಬ್ಬ ಅದ್ಭುತವಾದ ಒಬ್ಬ ನಟಿ ಇದ್ದಾರೆ ಅರ್ಚನಾ ಅಂತ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ವಲ್ಪ ಮೈಕ್ ಕೈಯಲ್ಲಿ ಇಟ್ಕೊಂಡು ಹೇಳಿ, ನಂಗೆ ಕೈನೋ ಬಂತು. ಅವ್ರ ಬಗ್ಗೆ ಏನ್ ಹೇಳ್ಬೇಕು ಮೇಡಮ್, ಇಲ್ಲ ಇಲ್ಲ ಅದು ಅವ್ರಿಗೆ ಬಗ್ಗೆ ಅಲ್ಲ ಮೇಡಮ್, ನಂಗೆ ಅಂದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಧೈರ್ಯ ಬೇಕು ಅವ್ರ ಬಗ್ಗೆ ಮಾತಾಡಕ್ಕೆ. ಅಂದ್ರೆ ಸಾರಿ ಮೇಡಮ್, ಅವ್ರ ಜೊತೆ ಆಕ್ಟ್ ಮಾಡಿದ್ರಿ, ಭಾಳ ಖುಷಿ ಆತ್ರಿ. ಎರಡನೇ ಪಿಕ್ಚರ್ ಮಾಡತ್ತೀನಿ, ಇನ್ನೂ ಭಾಳ ಖುಷಿ ಆತ್ರಿ. ಫಸ್ಟ್ ಪಿಕ್ಚರ್ ಮಾಡಿದ್ನಲ್ರಿ, ಅವಾಗ ಕೇಳಿದ್ದೀರಿ ಇನ್ನೊಂದು ಪಿಕ್ಚರ್ ಮಾಡ್ತೀರೇನೋ ಅಂತ ಅನ್ಕೊಂಡು ನೋಡಮ್ಮ ಅಂತ ಹೇಳಿದ್ರಿ, ಮಾಡಿದ್ರಲ್ರಿ, ಭಾಳ ಖುಷಿ ಆತ್ರಿ. ಶೀಸ್ ಅ ವೆರಿ ಬ್ಯೂಟಿಫುಲ್ ಆಕ್ಟ್ರೆಸ್. ಬರೀ ಚಂದನ್ ಕಣ್ಣಷ್ಟೇ ಇಲ್ಲ, ಚಂದಾಗ ಆಕ್ಟಿಂಗ್ ಮಾಡ್ತಾರ. ಬರೀ ಚಂದನ ಮುಖ ಅಷ್ಟಲ್ಲ, ಚಂದನ್ ಮನ್ಸೈತಿ. ಹೊಂದಿಸಿ ಬರೀರಿ ಒಳಗ ಅರ್ಚನಾ ಜೋಯಿಸ್ ಅವರು ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೊಂದಿಸಿ ಬರೀರಿ ಒಳಗ ಪಲ್ಲವಿಯನ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಭಾಳ ಮನ್ಸಿಗೆ ಇಷ್ಟ ಆಗಿತ್ತು ಅದು. ರಂಜಿತ್ ಬದುಕಿಗೆ ಸಿಕ್ಕಂತ ಪಲ್ಲವಿ ಭಾಳ ಜನರು ಬದುಕನಾಗ ಸಿಗ್ಲಿ ಅಂತ ಭಾಳ ಜನ ಬಯಸಿದ್ದು ಐತಿ. ಅವರ ಬದುಕನ್ನ ನೋಡಿ ಇನ್ಸ್ಪೈರ್ ಆಗಿದ್ದವರು ಅದಾರ. ನಾವು ಅಲ್ಲಿ ಹೋಗ್ತಿರ್ತೀವಲ್ಲ ಅವಾಗ ರಂಜಿತ್ ರಂಜಿತ್ ಅಂತ ಕೂಗೋ ಜೊತೆಗೆ ಪಲ್ಲವಿ ಅನ್ನೋ ಹೆಸರು ಕೇಳ್ಬಿಡ್ತೈತಿ. ಸೊ ಅವ್ರ ಜೊತೆ ಅಲ್ಲಿ ಆಕ್ಟ್ ಮಾಡಿದಾಗಿದ್ದಂತ ಆ ಖುಷಿ ಇನ್ನೊಂದು ಪಿಕ್ಚರ್ನಾಗೂ ಇರಲಿ ಅಂತ ಬಯಸಿದ್ವಿ, ಅದು ಸಿಕ್ಕೈತಿ. ಇನ್ನೊಂದು 10 ಪಿಕ್ಚರ್ನಾಗೂ ಇರಲಿ ಅಂತ ಬಯಸ್ತೀವಿ. ಇನ್ನೊಂದು 10 ಪಿಕ್ಚರ್ ಮಾಡ್ರಿ ಪ್ಲೀಸ್. ನಾನು ನಾನು ಈಗ ಅದನ್ನೇ ಕೇಳೋದಕ್ಕೆ ಅಂತ ಬಂದೆ, ಈಗ್ಲೇ ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಬಿಡೋಣ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ನವೀನ್ ಶಂಕರ್, ಬಹಳ ಖುಷಿ ಆಯ್ತು. ಇನ್ನು ಉನ್ನತ ಸ್ಥಾನಕ್ಕೆ ನೀವು ಬೆಳೀರಿ ಅಂತ ನಾನು ಹೇಳ್ತಾ ನಮ್ಮ ಮೈಕ್ ಅನ್ನ ಆಕ್ಚುಲ್ ಈ ಪಿಕ್ಚರ್ನಾಗ ಭೂಮಿಕಾ ಅಂತ ಏನ್ ಮಾಡಿರಲ್ಲ ಅದನ್ನು ಫುಲ್ ಹಿಂಗ ಇಲ್ಲೇನ್ ದಾಡಿಸಿ ಮಾಡ್ತಿದ್ರಲ್ಲ ಹಂಗ ದಾಡಿಸಿ ಅದಾರ. ಒಬ್ಬ ಪತ್ರಕರ್ತಗೆ ಇರಬೇಕಾದಂತ ದಿಟ್ಟತನ, ಸಬ್ಜೆಕ್ಟ್ ಬಗ್ಗೆ ಇರಬೇಕಾದಂತ ನಿಖರತೆ, ಅದು ಅದು ಜೋಯಿಸ್ರಿಗೆ ಬಾಳ ಐತಿ. ಅಂದ್ರೆ ಶಿ ಇಸ್ ವೆರಿ ಆಕ್ಟಿವ್, ವೆರಿ ಜೋವಿಯಲ್. ಇದ್ದಾಗೆಲ್ಲ ಬಾಳ ಆಕ್ಟಿವ್ ಆಗಿ ಇಟ್ಟಿರ್ತಾರೆ ಅವ್ರ ಇದ್ರಪ್ಪ ಅಂದ್ರೆ. ಅವ್ರ ಡಲ್ ಆದ್ರೆ ನಾವು ಡಲ್ ಆಗ್ಬಿಟ್ಟಿರ್ತೀವಿ ಸುತ್ತ ಇದ್ದವರು. ಸೊ ಮೂಡ್ ಬೂಸ್ಟರ್, ಸೊ ಒಳ್ಳೆ ಆಕ್ಟರ್. ಏನ್ ನೀವು ಇಷ್ಟು ಯಪ್ಪ ಎಲ್ಲ ಒಬ್ರಾಗೆ ಎಂತ ಆಟ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಕೇಳಿದ್ರಲ್ಲ, ಇಷ್ಟು ಒಂದು ಒಳಗೆ ಒಂದು ಪ್ರೀತಿ, ಅಭಿಮಾನ, ವಿಶ್ವಾಸ, ನಂಬಿಕೆ ಎಲ್ಲವೂ ಅಡಗಿಸಿ ಇಟ್ಕೊಂಡು ಕುತ್ಕೊಂಡಿದ್ದಾನೆ ಕ್ಷೇತ್ರಪತಿ. ಮೇಡಮ್ ಬಗ್ಗೆ ನೀವೆಲ್ಲ ಇಷ್ಟಲ್ಲ ಅದನ್ನ ನಾನು ಬಣ್ಣ ಮಾಡ್ಬೇಕಲ್ಲ. ಈಗ ಒಂದು ಆಲದ ಮರದ ಬೀಜ ಇದೆಯಲ್ಲ, ಅದು ಸಾಸಿವೆಗಾಲ್ಗಿಂತ ಸಣ್ಣದಂತೆ, ಅಷ್ಟು ದೊಡ್ಡಕ್ಕೆ ಬೆಳೆಯುತ್ತೆ ಅಂತ ಒಂದು ಏನೊಂದು ಬಣ್ಣಿಸ್ತಿದೆ, ಯಾರು ಬಣ್ಣಿಸ್ತಾರೆ. ಹಂಗೆ ಇವ್ರು ಇವಾಗ ಇಷ್ಟೇ ಇದ್ರು ಕೂಡ ಅವ್ರು ಒಳಗಿನ ಸ್ಟಫ್ ಇದೆಯಲ್ಲ, ಅವ್ರು ಕಣ್ಬಿಟ್ರೆ ಎಂತ ಫೈರು ಬರುತ್ತೆ, ಬೆಳಕು ಬರುತ್ತೆ, ಎಲ್ಲವೂ ಬರುತ್ತೆ. ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದೀರಿ ಎಲ್ಲ. ಆಮೇಲೆ ಜನ ಬೈದ್ಬಿಡ್ತಾರೆ, ಅವ್ರ ಬಗ್ಗೆ ಹೇಳ್ಬೇಕಲ್ಲ ಅಲ್ವಾ? ತುಂಬಾ ಸ್ಟಫ್ ಇರೋ, ಹಸಿವಿರೋ ಕಸುವಿರೋ ನಟ ನವೀನ್ ಶಂಕರ್, ಒಳ್ಳೇದಾಗಬೇಕು ನಿಮ್ಮಿಬ್ರಿಗೂ. ಭಾರಿ ಖುಷಿ ಇದೆ, ಇಡೀ ಈ ಒಂದು ಇವತ್ತಿನ ಸಭಾಂಗಣವೇ ಒಂದು ಸಂತೋಷದಲ್ಲಿತ್ತು. ಟ್ರೈಲರ್ ನೋಡಿ ಒಂದು ಥ್ರಿಲ್ ಆಯ್ತು ಎಲ್ಲರಿಗೂ, ಏನೋ ಮಾಡ್ಯಾರಪ್ಪ ಏನೋ ಮಾಡ್ಯಾರಪ್ಪ ಅಂತ. ಈ ಸಿನಿಮಾ ಗೆಲ್ಬೇಕನ್ರಿ, ಈ ಸಿನಿಮಾ ಗೆದ್ರೆ ರೈತ ಗೆಲ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನಗ್ನಗ್ತ ಆನಂದ ಮಾತಾಡಿದ್ವಿ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕ್ಷೇತ್ರಪತಿ ಸಿನಿಮಾ ತಂಡದ ನಾಯಕ ಮತ್ತು ನಾಯಕಿಯ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.